ಕೇವಲ ಮೂರು ಗಂಟೆಯಲ್ಲಿ ಮುಗಿಬೇಕಾಗಿದ್ದ ಐ ಪಿ ಎಲ್ ಫೈನಲ್ ಪಂದ್ಯ ಮೂರು ದಿನಗಳ ಬಳಿಕ ಅಂತ್ಯ ಕಂಡಿದೆ ಮೇ ಇಪ್ಪತ್ತೆಂಟರಂದು ರಾತ್ರಿ ಏಳು ಮೂವತ್ತರಿಂದ ಹನ್ನೊಂದು ಮೂವತ್ತರ ಒಳಗಾಗಿ ಸಿ ಎಸ್ ಕೆ ಗುಜರಾತ್ ಟೈಟಾನ್ಸ್ ನಡುವಿನ ಮ್ಯಾಚ್ ಮುಗಿಬೇಕಾಗಿತ್ತು ಆದ್ರೆ ಮೇ ಇಪ್ಪತ್ತೆಂಟರಂದು ರಾತ್ರಿ ಭಾರಿ ಮಳೆ ಶುರುವಾಯಿತು ಹೀಗಾಗಿ ಮಳೆ ನಿಲ್ಲೇ ಇಲ್ಲ ಎರಡೆರಡು ಬಾರಿ ಮೂರ್ ಮೂರು ಬಾರಿ ಹೋಗಿ ಪಿಚ್ ಪರಿಶೀಲನೆ ಮೈದಾನ ಪರಿಶೀಲನೆ ಅದು ಇದು ಎಲ್ಲವೂ ಕೂಡ ಮಾಡಿದ ನಂತರವೂ ಕೂಡ ಪಂದ್ಯವನ್ನ ನಡೆಸೋದಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಪಂದ್ಯವನ್ನ ರಿಸರ್ವ್ ಡೇಗೆ ಮುಂದೂಡಿಕೆ ಮಾಡಲಾಯಿತು ಆದ್ರೆ ಇಪ್ಪತ್ತೊಂಬತ್ತರಂದು ಕೂಡ ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ಮುಗಿದು ಚೆನ್ನೈ ಚೇಸ್ ಮಾಡೋದಕ್ಕೆ ಆರಂಭಿಸ್ತಾ ಇದ್ದಂತೆಯೇ ಮತ್ತೊಮ್ಮೆ ಮಳೆ ಸುರಿಯೋದಕ್ಕೆ ಶುರುವಾಯಿತು ಹಂಗೋ ಹಿಂಗೋ ನರೇಂದ್ರ ಮೋದಿ ಸ್ಟೇಡಿಯಂ ಮೈದಾನದ ಸಿಬ್ಬಂದಿ ಸರ್ಕಸ್ ಮಾಡಿ ಹರಸಾಹಸ ಪಟ್ಟು ಪಿಚ್ ಅನ್ನ ಮೈದಾನವನ್ನು ಒಣಗಿಸೋದ್ರಲ್ಲಿ ಯಶಸ್ವಿಯಾದ್ರು ರೋಲರ್ ಗಳನ್ನ ಓಡಿಸಿದ್ರು ಆ ಮೂಲಕವಾಗಿ ನೀರನ್ನ ತೆಗೆಯುವಂತಹ ಪ್ರಯತ್ನವೆಲ್ಲವೂ ಕೂಡ ಮಾಡಿದ್ರು ತಡರಾತ್ರಿ ಹನ್ನೆರಡು ಗಂಟೆ ಬಳಿಕ ಮತ್ತೆ ಮ್ಯಾಚ್ ಆರಂಭ ಆಗಿ ಹದಿನೈದು ಓವರ್ಗೆ ಇಳಿಕೆಯಾಗಿ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರವಾಗಿ ಟಾರ್ಗೆಟ್ಗಳೆಲ್ಲ ನಿಗದಿಯಾಗಿ ಬೆಳಗಿನ ಜಾವ ಎರಡು ಮೂವತ್ತರ ವೇಳೆಗೆ ಎಲ್ಲವೂ ಕೂಡ ಅಂತ್ಯ ಕಾಣ್ತು ಧೋನಿ ನೇತೃತ್ವದ ಚೆನ್ನೈ ತಂಡ ಗೆದ್ದು ಬೀಗಿರುವಂತದ್ದು ಈಗೆಲ್ಲ ಗೊತ್ತೇ ಇರುವಂತಹ ವಿಚಾರ ಆದ್ರೀಗ ಜಗತ್ತಿನ ಅತಿದೊಡ್ಡ ಅತ್ಯಾಧುನಿಕ ಕ್ರಿಕೆಟ್ ಸ್ಟೇಡಿಯಂನಲ್ಲಿರುವಂತಹ ಅವ್ಯವಸ್ಥೆ ಬಗ್ಗೆನೆ ಭಾರಿ ಚರ್ಚೆ ಆಗ್ತಾ ಇದೆ ಅದಕ್ಕೆ ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ರೆ ಮಳೆ ಬಂದ ಬಳಿಕ ಗ್ರೌಂಡ್ ಮತ್ತು ಪಿಚ್ ಅನ್ನು ಒಣಗಿಸುವುದಕ್ಕೆ ಪಟ್ಟ ಪಾಡು ಮೋದಿ ಸ್ಟೇಡಿಯಂನಲ್ಲಿ ಟರ್ಪಾಲ್ಗಳನ್ನು ಎಳೆದು ಎಳೆದೇ ಗ್ರೌಂಡ್ಸ್ ಮನ್ಗಳು ಸುಸ್ತಾಗಿ ಬಿಟ್ಟಿದ್ರು ಇದೀಗ ಕ್ರಿಕೆಟ್ ಅಭಿಮಾನಿಗಳು ಬಿಸಿಸಿಐ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಐ ಪಿ ಎಲ್ ಸೇರಿದಂತೆ ಸಾವಿರಾರು ಕೋಟಿ ರೂಪಾಯಿ ಹಣದ ಹೊಳೆನೇ ಹರಿದು ಬರ್ತಾ ಇದ್ರು ಕೂಡ ಪಿಚ್ ಮತ್ತು ಗ್ರೌಂಡ್ ಒಣಗಿಸುವುದಕ್ಕೆ ಜಗತ್ತಿನ ಅತಿ ದೊಡ್ಡ ಸ್ಟೇಡಿಯಂನಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಏಕೆ ಅಂತ ಟೀಕಾ ಪ್ರಹಾರ ವ್ಯಕ್ತವಾಗ್ತಾ ಇದೆ ಎಲ್ಲರೂ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಎಷ್ಟು ವಾಸಿ ಇದಕ್ಕಿಂತ ಅಂತ ಹೇಳಿ ಮಾತನಾಡಿಕೊಳ್ಳುವಂತಾಗಿದೆ ನಮ್ಮ ಸ್ಟೇಡಿಯಂ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಗಾತ್ರದಲ್ಲಿ ಮೋದಿ ಸ್ಟೇಡಿಯಂನಷ್ಟು ದೊಡ್ಡದಿಲ್ದೇ ಇರಬಹುದು ಆದರೆ ಒಂದು ಕ್ರಿಕೆಟ್ ಆಡಿಸೋದಕ್ಕೆ ಏನು ಅತ್ಯಗತ್ಯವಾಗಿ ಬೇಕಿದೆಯಲ್ಲ ಅವೆಲ್ಲವೂ ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವೆ ಮತ್ತು ವರ್ಲ್ಡ್ ಕ್ಲಾಸ್ ವರ್ಲ್ಡ್ ನ ಟಾಪ್ ಸ್ಟೇಡಿಯಂನ ರೀತಿಯಲ್ಲಿ ಇರುವಂತದ್ದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಯಾಕೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ಐ ಪಿ ಎಲ್ ಫೈನಲ್ಗೆ ಮಳೆ ಅಡ್ಡಿಯಾದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಿರೋದು ಏಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂಥ ವಿಶೇಷತೆ ಏನಿದೆ ಅದರ ಬಗ್ಗೆ ಈಗ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ ಯಾಕೆ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಸೇಫ್ ಆಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಬ್ ಏರ್ ಸಿಸ್ಟಮ್ ವ್ಯವಸ್ಥೆ ಇದೆ ಏನಿದು ಹಾಗಾದರೆ ಸಬ್ ಏರ್ ಸಿಸ್ಟಮ್ ಸಬ್ ಏರ್ ಅನ್ನುವಂಥದ್ದು ಒಂದು ಡ್ರೈನೇಜ್ ಸಿಸ್ಟಮ್ ಅದು ಇದು ಗ್ರೌಂಡ್ನ ಕೆಳಭಾಗದಲ್ಲೇ ಕೆಳಭಾಗದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಮಳೆ ಬಂದ ಕೂಡಲೇ ಎಷ್ಟೇ ನೀರು ಮೈದಾನದಲ್ಲಿ ನಿಂತರೂ ಕೂಡ ಮಳೆ ಬಂದ ಕೂಡಲೇ ಗ್ರೌಂಡ್ನಲ್ಲಿ ನೀರು ಇಂಗಿ ಹೋಗುತ್ತೆ ಎಲ್ಲಿ ನೀರು ಸಂಗ್ರಹ ಆಗುತ್ತಲ್ಲ ಎಲ್ಲಿ ನೀರು ಬಿದ್ದಿದೆಯಲ್ಲ ಎಲ್ಲಿ ಮಳೆ ಬಿದ್ದಿದೆಯಲ್ಲ ಅದೇ ಜಾಗದಲ್ಲೇನೆ ನೀರು ಇಂಗುತ್ತೆ ಸಬೇರ್ ಸಿಸ್ಟಮ್ ಮೂಲಕವಾಗಿ ಮೈದಾನಕ್ಕೆ ಗಾಳಿಯನ್ನು ಕೂಡ ರವಾನೆ ಮಾಡಲಾಗುತ್ತೆ ಮಳೆ ನಿಂತು ಹದಿನೈದೇ ನಿಮಿಷಕ್ಕೆ ಮೈದಾನ ಆಟ ಆಡೋದಕ್ಕೆ ರೆಡಿ ಆಗಿರುತ್ತೆ ಪಿಚ್ ಒಂದು ಕವರ್ ಮಾಡಿದ್ರೆ ಉಳ್ದಂಗೆ ಇಡೀ ಸ್ಟೇಡಿಯಂ ರೆಡಿ ಆಗಿರುತ್ತೆ ಪಕ್ಕಾ ಆಗಿರುತ್ತೆ ಕ್ರಿಕೆಟ್ ಆಡೋದಕ್ಕೆ ಈ ಸಬೇರ್ ಸಿಸ್ಟಮ್ ಚಿನ್ನಸ್ವಾಮಿ ಮೈದಾನದಲ್ಲಿ ಬಿಟ್ರೆ ಭಾರತ ಮಾತ್ರ ಅಲ್ಲ ಇಡೀ ಜಗತ್ತಿನ ಇನ್ಯಾವ ಕ್ರಿಕೆಟ್ ಸ್ಟೇಡಿಯಂನಲ್ಲೂ ಇಲ್ಲ ಈಗ ಗೊತ್ತಾಗುತ್ತೆ ನೋಡಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ಏನು ಅಂತ ಹೇಳಿ ಚಿನ್ನಸ್ವಾಮಿ ಗ್ರೌಂಡ್ಗೆ ಸಬೀರ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಿರುವಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ಅಹಮದಾಬಾದ್ನ ಮೋದಿ ಸ್ಟೇಡಿಯಂ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಷ್ಟರಲ್ಲಾಗಿನೇ ಚಿನ್ನಸ್ವಾಮಿ ಗ್ರೌಂಡ್ನಲ್ಲಿ ಸಬೀರ್ ಸಿಸ್ಟಮ್ ಸಿದ್ಧವಾಗಿತ್ತು ಹೀಗಾಗಿ ಅಷ್ಟೆಲ್ಲ ಖರ್ಚು ಮಾಡಿ ಧಾಮ್ ಧೂಮ್ ಹೇಳಿ ಅಷ್ಟು ಅತ್ಯಂತ ದೊಡ್ಡದಾದಂತಹ ಮೋದಿ ಸ್ಟೇಡಿಯಂ ಕಟ್ಸಿದ್ರು ಕೂಡ ಅಲ್ಲಿ ಸಬೇರ್ ಸಿಸ್ಟಮ್ ಅನ್ನ ಅಳವಡಿಸಬಹುದಾಗಿತ್ತಲ್ವಾ ಮಳೆ ಬಂದು ಪಂದ್ಯ ಹಾಳಾಗುವುದನ್ನ ತಪ್ಪಿಸೋದಿಕ್ಕೆ ಇರುವಂತಹ ಅವಕಾಶವನ್ನ ಬಳಕೆ ಮಾಡಿಕೊಳ್ಬಹುದಾಗಿತ್ತಲ್ವಾ ಅನ್ನುವಂಥದ್ದು ಕ್ರಿಕೆಟ್ ಅಭಿಮಾನಿಗಳ ಪ್ರಶ್ನೆ ಇವೆಲ್ಲದರ ಮಧ್ಯೆ ಐ ಪಿ ಎಲ್ ಫೈನಲ್ ವೇಳೆ ಮಳೆ ಸುರಿದಾಗ ಮೋದಿ ಸ್ಟೇಡಿಯಂನ ಚಾವಣಿ ಕೂಡ ಸೋರಿಕೆಯಾಗಿತ್ತು ಇದು ಅಲ್ಲಿನ ಅವ್ಯವಸ್ಥೆಗೆ ಹಿಡಿದಂತಹ ಮತ್ತೊಂದು ಕನ್ನಡಿಯಂತಾಗಿತ್ತು ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿರ್ತವೆ ಇದಕ್ಕಾಗಿ ಸುದ್ಯಾನವನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ